ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ ಕರಡಿ ಬಂತು ಕೆಂಪು ತಂತು ಆಫ್ಟರ್ ಅ ಲಾಂಗ್ ಟೈಮ್ ಬಿಯರ್ಸ್ ಎಲ್ಲ ಇವತ್ತು ಒಂಟುಗೂಡಿದ್ದಾರೆ ಅಂತ ನಾವು ಮಾತಾಡ್ಕೊತಾ ಇದ್ವಿ ಏನು ಹೇಳೋಣ ಇವತ್ತಿನ ದಿನಕ್ಕೆ ಒನ್ಸ್ ಇನ್ ಒಯಲ್ ಆಗುವಂಥ ದಿನ ಒಂಬತ್ತು ತಿಂಗಳಲ್ಲಿ ಇಂಥ ದೊಡ್ಡ ಫಾಲೋ ನಿಫ್ಟಿನಲ್ಲಿ ಬಂದಿರಲಿಲ್ಲ ಅಂತ ಕಾಣಿಸುತ್ತೆ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಐನೂರು ಪಾಯಿಂಟ್ ಅಂತ ಸ್ಮಾಲ್ ಇಂಡೆಕ್ಸಲ್ಲಿ ಐನೂರು ಪಾಯಿಂಟ್ಗಳು ಫಾಲು ಅಂತಂದರೆ ಅನ್ಇಮ್ಯಾಜಿನಬಲ್ ಇವತ್ತು ಯಾರಾದರೂ ಎಫ್ ಐ ಡೇ ಡೇಟಾ ಟ್ರ್ಯಾಕ್ ಮಾಡಿರ್ತಂದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋಗೆ ಇವತ್ತು ಎಫ್ ಐ ಅವರು ಎಷ್ಟಿದ್ರು ಡಿ ಐ ಐ ಅವರು ಎಷ್ಟಿದ್ರು ಅಂತ ನನ್ನ ಪ್ರಕಾರ ಇವತ್ತು ಡಿ ಐ ಇಂದ ಒಂದು ಹೆವಿ ಸೆಲ್ಲಿಂಗ್ ಆಗಿರಬೇಕು ಎಫ್ ಐ ಅವರು ಆಚೆ ಹೋಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಸೆಲ್ ಮಾಡಿಬಿಟ್ಟು ಹೋಗಿದಾರಾ ಅನ್ನೋದು ನನಗೂ ಕುತೂಹಲ ಇದೆ ನಾನು ಇನ್ನೂ ನೋಡಿಲ್ಲ ಚೆಕ್ ಮಾಡಿಬಿಟ್ಟು ಹೇಳಿ ಇವತ್ತು ಬೆರಳೆಣಿಕೆ ಅಷ್ಟು ಸ್ಟಾಕ್ಗಳು ಅಷ್ಟೇ ಇವತ್ತು ಪಾಸಿಟಿವ್ ಆಗಿರೋದು ಬಟ್ ನೋಡೋದಾದರೆ ಟಾಪ್ ಲೂಸರ್ ಎಗೈನ್ ಅದಾನಿ ಪೋರ್ಟ್ಸ್ ಬಂದಿದೆ ಫೈವ್ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಫಾಲೋ ಆಗಿದೆ ಅದೇ ಇವತ್ತಿನ ಟಾಪ್ ಲೂಸರ್ ಆಗಿದೆ ಅದೇ ರೀತಿಗೆ ಟಾಪ್ ಗೇನರ್ ಅಂದರೆ ಎಲ್ಲೋ ಹುಡುಕ್ಬೇಕು ಓ ಎನ್ ಜಿ ಸಿ ಅಂತ ಕಾಣಿಸುತ್ತೆ ಒನ್ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಆಫ್ ಮೂವ್ಮೆಂಟ್ ಬಂದಿದೆ ಎಲ್ಲಾದರೂ ಬಿದ್ದಿದ್ದಂಥ ದಿನ ಅದು ಇವತ್ತಿನ ಟಾಪ್ ಗೇನರ್ ಆಗಿದೆ ಮಾತಾಡ್ತೋಗೋಣ ಎಫ್ ಎಮ್ ಸಿ ಸೆಕ್ಟರ್ ಸ್ಟಾಕಲ್ಲಿ ನೋಡಿ ಒಂದು ಎರಡು ಮೂರು ಪ್ಲೇಯರ್ಸು ಒಂದು ಸ್ಟೆಬಿಲಿಟಿನ ಕೊಡ್ತು ಅದಕ್ಕೆ ಹೇಳೋದು ಎಫ್ ಎಮ್ ಸಿ ಸೆಕ್ಟರ್ ಸ್ಟಾಕು ನಿಮ್ಮ ಪೋರ್ಟ್ಫೋಲಿಯೋನಲ್ಲಿ ಇರಬೇಕು ಅಂತ ನೆನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ಕೂಡ ಕೇಳಿದಾರೆ ಸೆಕ್ಟರಲ್ ರೊಟೇಷನ್ ಆಗ್ತಿರ್ಬೋದು ಅಂತ ಖಂಡಿತವಾಗ್ಲೂ ಐ ಟಿ ಸೆಕ್ಟರ್ ಮತ್ತು ಎಫ್ ಎಮ್ ಸಿ ಸೆಕ್ಟರ್ಗೆ ಸೆಕ್ಟರಲ್ ರೊಟೇಷನ್ ಆಗ್ತದೆ ರ್ಬೋದು ಐ ಟಿ ಸೆಕ್ ಪಾಸಿಟಿವ್ ಆಗಿತ್ತು ಮೋಸ್ಟ್ ಆಫ್ ದ ಡೇ ಇವತ್ತು ಕೊನೆ ಟೈಮಲ್ಲಿ ಅದರಲ್ಲೂ ಕೂಡ ಒಂದು ಸೆಲ್ಲಿಂಗ್ ಬಂದಿದೆ ಸೊ ದೊಡ್ಡ ದೊಡ್ಡ ಕಂಪ್ನಿಗಳದ್ದು ಗೈಡ್ಲೈನ್ಸ್ ಬಂದು ಬರ್ತಾ ಇರುತ್ತೆ ನಿನ್ನೆ ಆಕ್ಸೆಂಚರ್ ಕಂಪ್ನಿದು ಗೈಡ್ ಲೈನ್ಸ್ ಬಂದಿದೆ ಇಂಡಿಯನ್ ಕಂಪ್ನಿಸ್ಗಳದು ಈ ಮುಂದಿನ ವಾರಗಳಿಂದ ಬರ್ತಾ ಹೋಗುತ್ತೆ ಸೊ ವೆರಿ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನನ್ನ ಪ್ರಕಾರ ಈ ಕ್ವಾರ್ಟರು ಅಂಥ ಒಳ್ಳೆ ಕಾಮೆಂಟ್ರಿ ಸಿಗೋಲ್ಲ ಐ ಟಿ ಸೆಕ್ಟರಲ್ಲಿ ಬಟ್ ನೆಕ್ಸ್ಟ್ ಕ್ವಾರ್ಟರಿಂದ ಒಳ್ಳೆ ರೀತಿಯಾದಂಥ ಔಟ್ ಆಗೋ ಥರ ಕಾಣಿಸ್ತಾ ಇದೆ ಬಟ್ ಯಾವುದು ಈಗಲೇ ಹೇಳೋ ಥರ ಇಲ್ಲ ವೆಯ್ಟ್ ಮಾಡಿ ನೋಡೋಣ ಅಂತಲೇ ಹೇಳ್ತೀನಿ ಬಟ್ ಇವತ್ತೇನು ಕೆಂಪ್ ಅಂದರೆ ತುಂಬ ಆತಂಕ ಪಡ್ಕೋಬೇಕಾ ಏನು ಅನ್ನೋದಕ್ಕೆ ಮಾತಾಡ್ತಾ ಹೋಗೋಣಂತೆ ಮೊದಲನೇದಾಗಿ ನಿಫ್ಟಿ ಸೊ ನಿಫ್ಟಿನಲ್ಲಿ ನೀವು ನೋಡೋದಾದರೆ ಇವತ್ತು ಎಂಥ ದೊಡ್ಡ ಶಾರ್ಪ್ ಫಾಲು ಇಪ್ಪತ್ತೊಂದು ಸಾವಿರದ ಆರುನೂರ ಹತ್ತಿರದಿಂದ ಇಪ್ಪತ್ತೊಂದು ಸಾವಿರದ ನೂರು ತನಕ ಅಂದರೆ ಐನೂರು ಪಾಯಿಂಟ್ಗಳ ಫಾಲು ಒಂದು ಎರಡು ಮೂರು ನಾಲ್ಕು ನಾಲ್ಕು ದಿನದಿಂದ ಇಪ್ಪತ್ತೊಂದು ಸಾವಿರ ಮೇಲೆ ಬುಲ್ಸ್ ಏನನ್ನು ಎತ್ಕೊಂಡು ಹೋಗಿದ್ರೋ ಅದಷ್ಟು ಒಂದು ದಿನ ಬಿ ಎರ್ಸು ಕೆಡುಗೆ ಹಾಕಿದ್ದಾರೆ ಇದಕ್ಕೆ ಹೇಳ್ತೀನಿ ನೋಡಿ ಅವತ್ತು ಸೆಲ್ಲಿಂಗ್ ಇಸ್ ವೆರಿ ಫಾಸ್ಟಾಗಿ ಬರುತ್ತೆ ಭಯ ಅನ್ನೋದು ತುಂಬ ಬೇಗ ಬರ್ತಾ ಹೋಗುತ್ತೆ ಮಾರ್ಕೆಟಲ್ಲಿ ಬಟ್ ಇಂಥ ದೊಡ್ಡ ಫಾಲ್ ಬರುತ್ತೆ ಅಂತ ನಾನು ಕೂಡ ಖಂಡಿತವಾಗ್ಲೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕೆಂದರೆ ಪ್ರತಿ ಹಂತದಲ್ಲಿ ಸಪೋರ್ಟ್ ಇರುತ್ತೆ ಅಂತ ನಾವು ನಿನ್ನೆ ಅಷ್ಟೇ ಮಾತಾಡ್ಕೊಂಡಿದ್ವಿ ನೋಡಿ ಇಲ್ಲಿ ಮಲ್ಟಿಪಲ್ ಟೈಮ್ಸ್ ಟು ಟೈಮ್ಸ್ ಸಪೋರ್ಟ್ ಮಾಡ್ಕೊಂಡು ಹೋಗಿತ್ತು ಇಲ್ಲಿ ಬಂತು ಇದನ್ನು ಮುರಿತು ಇದನ್ನು ಬಂತು ಇದನ್ನು ಮುರಿತು ಎಲ್ಲ ಸಪೋರ್ಟ್ ಲೆವೆಲ್ನೂ ಮುರ್ಕೊಂಡು ಹೋಗಿದೆ ಇಲ್ಲಿ ನೀವು ನೋಡೋದಾದ್ರೆ ಐನೂರು ಪಾಯಿಂಟ್ಗಳ ಮೂಮೆಂಟು ಮೂಮೆಂಟ್ ಒಂದು ಎರಡು ಮೂರು ನಾಲ್ಕು ನಾಲ್ಕು ಐದು ದಿನದಲ್ಲಿ ಆಗಿದ್ದು ಸೊ ಐದು ದಿನದಲ್ಲಿ ಒಂದು ಐನೂರು ಪಾಯಿಂಟ್ ಮೂಮೆಂಟ್ ಆಗಿತ್ತು ಒಂದೇ ದಿನದಲ್ಲಿ ಐನೂರು ಪಾಯಿಂಟ್ ಮೂಮೆಂಟ್ ಆಗಿದೆ ಅಂದರೆ ಏನು ಮಾಡ್ಬಿಟ್ಟಿದೀರಾ ಮಾರ್ಕೆಟ್ನ ಓಡಿಸ್ಬಿಟ್ಟಿದೀವಿ ಆಲ್ರೆಡಿ ಮಾರ್ಕೆಟ್ ಓಡಿದೆ ಅಂದ್ರೆ ನೆಕ್ಸ್ಟ್ ಏನರ್ಥ ನೆಕ್ಸ್ಟ್ ನಿಂತ್ಕೊಳ್ಳೇಬೇಕು ಸೊ ಡಿಸೆಂಬರ್ ಮಂತು ಮಾರ್ಕೆಟ್ ನಿಂತ್ಕೋಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನಾಳೆಗೆ ಈ ಒಂದು ಏನು ಝೋನ್ ಇದೆ ಇಪ್ಪತ್ತೊಂದು ಸಾವಿರ ಈ ಝೋನ್ ಅನ್ನೋದು ಇಂಪಾರ್ಟೆಂಟ್ ಆದಂಥ ಸಪೋರ್ಟ್ ಆಗ್ತಾ ಹೋಗುತ್ತೆ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರದ ಐವತ್ತು ಈ ಝೋನು ಸೊ ಅದಕ್ಕಿಂತ ಕೆಳಗಡೆ ಬಂದ್ರು ಇಪ್ಪತ್ತು ಸಾವಿರದ ಎಂಟುನೂರಲ್ಲಿ ನಮಗೆ ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಇದೆ ನನ್ನ ಪ್ರಕಾರ ಇಪ್ಪತ್ತೊಂದು ಸಾವಿರದಲ್ಲಿ ಇನ್ನೂ ಕೂಡ ಒಳ್ಳೆ ರೀತಿಯಾದಂಥ ಪುಟ್ ರೇಟಿಂಗ್ ಆಗಿದೆ ಇಪ್ಪತ್ತೊಂದು ಸಾವಿರನ ಬ್ರೀಚ್ ಆಗಲಿಕ್ಕೆ ಬಿಡೋದಿಲ್ಲ ನಾಳೆ ಏನಾದ್ರು ಇಲ್ಲಿ ಒಂದು ತುಂಬಾ ಒಂದು ಸೈಡ್ ವೈಸ್ ಝೋನ್ ಆಗಿ ಉಳ್ಕೋಬಹುದು ಆ ರೀತಿಯಾಗಿ ನಾನು ಆಯಿತು ಅಂತ ನೋಡಿ ಇವತ್ತು ನಾಳೆಗೆ ಒಂದು ಬಂಪರ್ ಮೂವ್ ಬರಬಹುದು ಈವನ್ ಗ್ಯಾಪ್ ಫಿಲ್ಲಿಂಗ್ ಅಥವಾ ಮಾತಾಡ್ತಾ ಇದ್ದೀವಿ ಇದನ್ನ ಫಿಲ್ ಆಗಕ್ಕೆ ನಾಳೆ ಬರಬಹುದು ನಿಫ್ಟಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಸೊ ಇಲ್ಲೆಲ್ಲೋ ಒಂದು ಪಾಯಿಂಟ್ ಅಲ್ಲಿ ಬಂದಾಗ ಇಲ್ಲಿ ಒಂದು ಹಾಲ್ಟ್ ಆಗಬೇಕು ಇಪ್ಪತ್ತೊಂದು ಸಾವಿರದ ಇನ್ನೂರು ಝೋನಲ್ಲಿ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು ಇಲ್ಲಿ ಒಂದು ಗ್ರೀನ್ ಕ್ಯಾನಲ್ ಬಂದಾಗ ಬ್ಯಾಂಕ್ ನಿಫ್ಟಿ ನಲ್ಲಿ ಒಂದು ಸಪೋರ್ಟ್ ತಗೊಂತಾಯಿತು ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡಿದ್ದೆ ಬಟ್ ಅಲ್ಲಿಂದ ಇಷ್ಟು ದೊಡ್ಡ ಫಾಲ್ ಬಂದಿರೋದ್ರಿಂದ ನಾಳೆ ಒಂದು ಸೈಡ್ ವೇಸ್ ಆಗಿರುವಂಥ ಎಕ್ಸ್ಪೈರಿ ಕೂಡ ಆಗ್ಬೋದು ನಿಫ್ಟಿನಲ್ಲಿ ಅದನ್ನ ನೀವು ಅಲ್ಲಗಳಿಲ್ಲ ಅದೇ ರೀತಿ ಮುಂದಿನ ವಾರಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರಿಂದ ಇಪ್ಪತ್ತೊಂದು ಸಾವಿರ ಈ ಝೋನಲ್ಲೇ ಉಳಿಸ್ತಾರೆ ಅಂತ ನನಗೆ ಕಾಣಿಸ್ತಾ ಇದೆ ಡಿಸೆಂಬರ್ ಈ ಝೋನ್ನ ಬಿಟ್ಟು ನಾವು ಹೋಗಲ್ಲ ಅಂತ ಅನಿಸ್ತಾ ಇದೆ ಯಾಕೆಂದರೆ ಇಲ್ಲಿ ಒಂದು ದೊಡ್ಡ ಹಗ್ಗ ಜಗ್ಗಾಟ ಆಗಿ ಬ್ರೇಕೌಟ್ ಕೊಟ್ಟಿದ್ದಂಥ ಝೋನು ಬಂದ್ರೂ ಒಂದೇ ಸಲ ಸ್ವಿಂಗಲ್ಲಿ ಮುರ್ಕೊಂಡು ಹೋಗೋದಿಲ್ಲ ಸೊ ಇದು ಸಪೋರ್ಟ್ ಆಗೇ ಇಳಿಯುತ್ತೆ ಯಾಕಿದ್ ನಾವು ಹೇಳ್ತಾ ಇದ್ದೀನಿ ಅಂದರೆ ಪೊಸಿಷನಲ್ ಟ್ರೇಡ್ ತಗೊಂಡ್ರೆ ಕೈ ಸುಟ್ಕೊಳೋದು ಪಕ್ಕ ಇಪ್ಪತ್ತೊಂದು ಸಾವಿರ ಪಿ ಇನ್ನ ನಾವು ಈ ಝೋನಲ್ಲಿ ಇದ್ದಾಗ ತುಂಬ ಹಗ್ಗ ಜಗ್ಗಾಟ ಆಗ್ತಾ ಇದೆ ಇಲ್ಲಿ ಫಸ್ಟ್ ಒಂದು ಕರೆಕ್ಷನ್ ಬಂದಿದೆ ಅಂತ ನಾವು ತಗೊಂಡಿದ್ವಿ ಅದಾದ್ಮೇಲೆ ಮೇಲ್ಗಡೆ ಹೋಯ್ತು ಆದ್ರೂ ಇದೇ ಇದೆ ಅಂತ ಅಂದ್ಕೊಂಡಿದ್ರೆ ಆಮೇಲೆ ಮೇಲ್ಗಡೆ ಹೋಗಿದ್ದು ಕೈಗೆ ಸಿಕ್ಕಿರಲಿಲ್ಲ ಸೊ ಇಲ್ಲೆಲ್ಲ ಒಂದು ಪಾಯಿಂಟ್ ಎಕ್ಸಿಟ್ ಮಾಡ್ಲೇಬೇಕು ಯಾಕೆಂದ್ರೆ ಮೇಲ್ಗಡೆ ಹೋಗ್ತಿದೆ ನೋಡ್ಕೊಂಡು ಕೂರಕ್ಕೆ ಹೋಗೋದಿಲ್ಲ ಯಾಕೆಂದರೆ ಡಿಸೆಂಬರ್ ಇಪ್ಪತ್ತೈದು ರಜೆ ಬೇರೆ ಇದೆ ಸೊ ಇರೋದೇ ಬೆರ ಕೆಂತಿನಗಳು ಬಟ್ ಇವತ್ತು ನೋಡಿ ಆಲ್ಮೋಸ್ಟ್ ಮೇಲ್ಗಡೆ ಹೋಗಿ ಇವತ್ತು ಬ್ರೇಕ್ಔಟ್ ಮಾಡಿ ಅಲ್ಲಿಂದ ಫಾಲ್ ತಂದಿದ್ದಾರೆ ಎಂಥ ಪ್ಲಾಟ್ ಇರ್ಬೋದು ಸೊ ಈ ರೀತಿ ಆದಾಗ ನೀವು ವಾಪಸ್ ಇವಾಗ ನಾನು ಹೋಲ್ಡ್ ಮಾಡ್ಕೊಂಡಿದ್ರೆ ಇ ಲಾಭ ಆಗ್ತಿತ್ತು ರೀತಿ ಆಗಿದೆ ಅದಕ್ಕೆ ಹೇಳ್ತಾ ಇದ್ದೀನಿ ಮತ್ತೆ ಇವಾಗ ಹೇಳ್ತಾ ಇದ್ದೀನಿ ಈಗ ಇಪ್ಪತ್ತೊಂದು ಸಾವಿರದಲ್ಲಿ ಮತ್ತೆ ಹಗ್ಗ ಜಗಟ್ಟಾಗುತ್ತೆ ಕೆಲವೊಂದು ಇಪ್ಪತ್ತೊಂದು ಸಾವಿರ ಸಿ ತಗೊತಾರೆ ಎರಡನ್ನೂ ಮಾಡಕ್ ಹೋಗ್ಬಿಡಿ ಅಂತ ಹೇಳ್ತೀನಿ ನನ್ನ ಪ್ರಕಾರ ಡಿಸೆಂಬರ್ ಅಲ್ಲಿ ಈ ಒಂದು ಝೋನ್ ಏನಿದೆಯಲ್ಲ ಇಲ್ಲಿ ಹಾಲ್ಟ್ ಆಗಿ ನಿಲ್ತ್ಕೊಳ್ಳುತ್ತೆ ಮಾರ್ಕೆಟ್ ಎಲ್ಲೂ ಹೋಗೋದಿಲ್ಲ ಹಾಗಾಗಿ ಆಪ್ಷನ್ ಬಯರ್ಸ್ ದಯವಿಟ್ಟು ಪೊಸಿಷನ್ ಟ್ರೇಡ್ ಮಾಡಬೇಡಿ ಈ ಥರ ಆಪರ್ಚುನಿಟಿ ಸಿಗುತ್ತೆ ಸಿಕ್ಕಾಗ ಒಂದಿನ ದಿನದಲ್ಲಿ ಟ್ರೇಡ್ ಥರನೇ ನಾವು ಯೋಚನೆ ಮಾಡಬೇಕು ಪೊಸಿಷನ್ ಟ್ರೇಡ್ ಥರ ಆಪರ್ಚುನಿಟಿ ನನಗಂತೂ ಕಾಣಿಸ್ತಾ ಇಲ್ಲ ತಗೊಂಡ್ರು ಇಟ್ ಈಸ್ ವೆರಿ ರಿಸ್ಕಿ ಇವಾಗ ಸೊ ನಿಫ್ಟಿನಲ್ಲಿ ನಾಳೆ ನೋಡೋಣ ಈ ಸೋನ ವೆರಿ ಇಂಪಾರ್ಟೆಂಟ್ ಆಗ್ತೋಗಿ ಏನಾದರೂ ದೊಡ್ಡ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದರೆ ಅಂದರೆ ಸರಿ ಸುಮಾರು ಇಪ್ಪತ್ತೊಂದು ಸಾವಿರದ ನೂರು ಪಾಯಿಂಟ್ ಕೆಳಗಡೆ ಗ್ಯಾಪ್ ಡೌನ್ ಓಪನಿಂಗ್ ಆಯಿತು ಅಂದ್ರೆ ಆಗಿ ಸಪೋರ್ಟ್ ಬರ್ತಾ ಹೋಗುತ್ತೆ ಆ ರೀತಿ ನೀವು ಪ್ಲಾನ್ ಹೋಗ್ಬೋದು ಸೊ ನಾನು ನಾಳೆ ಇಪ್ಪತ್ತೊಂದು ಸಾವಿರದಲ್ಲಿ ಮಾರ್ಕೆಟ್ ಸಪೋರ್ಟ್ ತಗೋಬೇಕು ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತು ಸಾವಿರದ ಒಂಬೈನೂರ ಐವತ್ತು ಈ ಝೋನಲ್ಲಿ ಮಾರ್ಕೆಟ್ ಸಪೋರ್ಟ್ ತೊಗೊಂಡು ಮೇಲ್ಗಡೆ ಹೋಗಬೇಕು ಈ ಇದೇ ಝೋನಲ್ಲಿ ಓಪನ್ ಆದರೆ ಕೆಳಗಡೆ ಬಂದ್ರೂ ಇಪ್ಪತ್ತೊಂದು ಸಾವಿರ ಅಷ್ಟೇ ನೀವು ಟಾರ್ಗೆಟ್ ಮಾಡ್ತಾ ಹೋಗಬೇಕು ಸೊ ನಾಳೆ ಇಪ್ಪತ್ತೊಂದು ಸಾವಿರದ ಇನ್ನೂರಿಂದ ಇಪ್ಪತ್ತೊಂದು ಸಾವಿರ ಒಂದು ಸಣ್ಣ ಝೋನಲ್ಲೂ ಉಳಿದ್ರೆ ಆಶ್ಚರ್ಯ ಇಲ್ಲ ನಿಫ್ಟಿ ಆ ರೀತಿಯಾಗಿ ನೋಡ್ಕೊಂಡು ಪ್ಲಾನ್ ಮಾಡಬೇಕು ಕ್ವಿಕ್ಕಾಗಿ ಆಪ್ಷನ್ ಚೇಂಜ್ ನೋಡ್ಕೊಂಡು ಬಂದ್ಬೋಣ ಆಪ್ಷನ್ ಚೇಂಜ್ ನೋಡೋದಾದರೆ ನಾಳೆ ನಿಫ್ಟಿಗೆ ಏನು ಕಾಣಿಸ್ತಾ ಇದೆ ನೋಡ್ಕೊಂಡು ಬರೋಣ ಇಪ್ಪತ್ತೊಂದು ಸಾವಿರ ನೀವು ನೋಡೋದಾದ್ರೆ ಇವತ್ತು ಕಾಲ್ ರೇಟಿಂಗ್ ಎಲ್ಲ ಕಡೆ ಆಗಿದೆ ಇಪ್ಪತ್ತೊಂದು ಸಾವಿರದಲ್ಲಿ ಈಗಲೂ ಕೂಡ ಪುಟ್ ರೇಟಿಂಗ್ ಡಬಲ್ ಇದೆ ಕಾಣಿಸ್ತಾ ಇದೆ ಇಲ್ಲಿ ಒಂದೂವರೆ ಕೋಟಿ ಜನ ಕೂತಿದ್ದಾರೆ ಇಪ್ಪತ್ತೊಂದು ಸಾವಿರನ ಬಿಟ್ಕೊಡಲ್ಲ ಅಂತ ಸೊ ಇವರಿಗೆಲ್ಲ ಭಯ ಆಗಿರಲ್ವ ಇವತ್ತು ಅಂದರೆ ಖಂಡಿತ ಭಯ ಆಗಿರುತ್ತೆ ಆದರೆ ಮಾರ್ಕೆಟು ಅದಿಷ್ಟರ ಮೇಲೇನೆ ವ್ಯವಹರಿಸದಿಲ್ಲ ಅಲ್ವಾ ಸಪೋರ್ಟ್ ರೆಸಿಸ್ಟೆನ್ಸ್ನ ಕೂಡ ಬೆಲೆ ಕೊಡ್ತಾ ಹೋಗುತ್ತೆ ನೋಡಿ ಇಪ್ಪತ್ತೊಂದು ಸಾವಿರ ಝೋನ್ನ ನನ್ನ ಪ್ರಕಾರ ನಾಳೆ ಕೂಡ ಮಾರ್ಕೆಟ್ ರೆಸ್ಪೆಕ್ಟ್ ಮಾಡಬೇಕು ಅದೇ ರೀತಿ ಮೇಲ್ಗಡೆ ಹೋಗೋದಾದ್ರೆ ಇಪ್ಪತ್ತು ಸಾವಿರದ ಇನ್ನೂ ಇಪ್ಪತ್ತೊಂದು ಸಾವಿರದ ಇನ್ನೂರಲ್ಲಿ ಸ್ವಲ್ಪ ಅಗ್ರೆಸಿವ್ ಆಗಿದ್ದಾರೆ ಸೊ ಒಂದು ಟೈನಿ ಟೂ ಹಂಡ್ರೆಡ್ ಪಾಯಿಂಟ್ಸ್ ರೇಂಜಲ್ಲಿ ನಾಳೆ ಉಳ್ಕೊಂಡ್ರೂ ಆಶ್ಚರ್ಯ ಇಲ್ಲ ಯಾಕಂದರೆ ಇವತ್ತು ಇಷ್ಟು ದೊಡ್ಡ ಮೂಮೆಂಟ್ ಆಗೋಗಿರೋದ್ರಿಂದ ಮಾರ್ಕೆಟಲ್ಲಿ ಸೊ ಗ್ಯಾಪ್ ಅಪ್ ಏನಾದ್ರೂ ಓಪನಿಂಗ್ ಆಯಿತು ಅಂತಂದ್ರೂ ಕೂಡ ಇಂಟರ್ನಲ್ ಕ್ಯಾಂಡಲ್ ಸೆಟಪ್ ಆಗಿರುತ್ತೆ ಆ ರೀತಿ ನೋಡಿ ಪ್ಲಾನ್ ಮಾಡ್ತಾ ಹೋಗಬೇಕು ನೋಡ್ತೋಣ ಎಲ್ಲಿ ಶೇಪ್ ಆಗುತ್ತೆ ಯಾವ ರೀತಿ ಅನ್ನೋದ್ರ ಮೇಲೆ ನಾವು ನಿರ್ಧಾರ ಮಾಡ್ತಾ ಹೋಗಬಹುದು ಅದೇ ರೀತಿಯಾಗಿ ಮಂತ್ಲಿ ಪೊಸಿಷನ್ ನೋಡ್ಕೊಂಡು ಬಂದೋಣ ನಿಫ್ಟಿನಲ್ಲಿ ನಿಫ್ಟಿ ಮಂತ್ಲಿ ಪೊಸಿಷನ್ ನೋಡೋದಾದ್ರೆ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತೆಂಟು ಡಿಸೆಂಬರ್ ಇಪ್ಪತ್ತೆಂಟು ಡಿಸೆಂಬರ್ ನೋಡಿ ಇಪ್ಪತ್ತೊಂದು ಸಾವಿರದಲ್ಲಿ ಈಗಲೂ ಕೂಡ ಐವತ್ತೇಳು ಲಕ್ಷ ಜನ ಕೂತಿದ್ದಾರೆ ಇದರ ಅರ್ಥ ಏನು ಡಬಲ್ ಇದ್ದಾರೆ ಇಲ್ಲಿ ನೋಡಿದ್ರೆ ಇಲ್ಲಿ ಇಪ್ಪತ್ತ್ಮೂರು ಲಕ್ಷ ಜನ ಇದಾರೆ ಸೊ ಮಂತ್ಲಿ ಪೊಸಿಷನ್ ಅಲ್ಲಿ ಏನು ಚೇಂಜಸ್ ಆಗಿಲ್ಲ ಇಪ್ಪತ್ತೊಂದು ಸಾವಿರದವರು ಹೆದರ್ಕೊಂಡೇ ಇಲ್ಲ ಪುಟ್ ರೇಟಿಂಗ್ ಮಾಡಿರೋರು ಪುಟ್ ರೇಟಿಂಗ್ ಅಂದ್ರೆ ಏನು ಮೇಲ್ಗಡೆ ತಳ್ತಾರೆ ಅಂತ ಸೊ ನನ್ನ ಪ್ರಕಾರ ಇಪ್ಪತ್ತೊಂದು ಸಾವಿರ ಡಿಸೆಂಬರ್ ಅಲ್ಲಿ ಬ್ರೀಚ್ ಆಗೋದು ತುಂಬಾ ಕಷ್ಟ ಇದೆ ಮೇಲ್ಗಡೆ ನೀವು ನೋಡೋದಾದರೆ ಇಪ್ಪತ್ತೊಂದು ಸಾವಿರದ ನೂರಲ್ಲೂ ಕೂಡ ನಿಮಗೆ ಪುಟ್ಟ ರೇಟಿಂಗೆ ಜಾಸ್ತಿ ಕಾಣಿಸ್ತಾ ಇದೆ ಸೊ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತು ಸಾವಿರದ ಇಪ್ಪತ್ತೊಂದು ಸಾವಿರದ ಐನೂರು ಆ ಝೋನ್ ಒಳಗಡೆ ಡಿಸೆಂಬರ್ ಮಂತ್ ಮುಗಿಯುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡ್ತೇನೆ ಯಾವ ರೀತಿ ಇಪ್ಪತ್ತೊಂದು ಸಾವಿರದ ಐನೂರಲ್ಲಿ ಈಗ ಅಗ್ರೆಸಿವಾಗಿ ನಮಗೆ ಕಾಲ್ ರೇಟಿಂಗ್ ಆಗಿದೆ ಇಪ್ಪತ್ತೊಂದು ಸಾವಿರದ ನಾನೂರಲ್ಲಿ ಕಾಲ್ ರೇಟಿಂಗ್ ಆಗಿದೆ ಸೊ ನಾವು ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತು ಸಾವಿರದ ಇಪ್ಪತ್ತೊಂದು ಸಾವಿರದ ನಾನೂರು ಈ ಝೋನ್ ಒಳಗಡೆ ಮುಂದಿನ ವಾರನ ಮುಗಿಸ್ಬೋದು ಅಂತ ಅನ್ಕೋಬೋದು ಯಾಕಂದರೆ ಮುಂದಿನ ವಾರದಲ್ಲಿ ಒಂದು ರಜೆ ಕೂಡ ಇದೆ ಅದನ್ನು ನೀವು ಮರೆಯೋಕ್ಕೆ ಹೋಗಬೇಡಿ ಇವತ್ತು ನೋಡೋದಾದರೆ ಸೆನ್ಸೆಕ್ಸ್ ಬಿಡಿ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಇಲ್ಲಿ ಹತ್ತು ಸಾವಿರದ ನಾನೂರಿಂದ

ಒಂಬತ್ತು ಸಾವಿರದ ಒಂಬೈನೂರ ಅಂದರೆ ಐನೂರು ಪಾಯಿಂಟ್ಗಳ ಫಾಲೋ ನಿಫ್ಟಿನಲ್ಲಿ ಐನೂರು ಪಾಯಿಂಟ್ ಫಾಲ್ ಅಂದರೆ ಇಪ್ಪತ್ತು ಸಾವಿರ ಇಂಡೆಕ್ಸ್ ಇದೆ ಅರ್ಥ ಆಗುತ್ತೆ ಬ್ಯಾಂಕ್ ನಿಫ್ಟಿನಲ್ಲಿ ಎಂಟುನೂರು ಪಾಯಿಂಟ್ ಫಾಲ್ ಅಂದರೆ ನಲವತ್ತೆಂಟು ಸಾವಿರ ಇಂಡೆಕ್ ಇಂಡೆಕ್ಸ್ ಇದೆ ಅರ್ಥ ಆಗುತ್ತೆ ಮಿಡ್ ಕ್ಯಾಪ್ ನಿಫ್ಟಿ ನೋಡಿ ಬರೀ ಹತ್ತು ಸಾವಿರ ಹತ್ತು ಸಾವಿರ ಇಂಡೆಕ್ಸ್ ಇದು ಹತ್ತು ಸಾವಿರ ಇಂಡೆಕ್ಸಲ್ಲಿ ಇಷ್ಟು ದೊಡ್ಡ ಫಾಲ್ ಯಾಕೆ ಬಂತು ಅಂದರೆ ಅದು ಹೋಗಿದ್ದು ಕೂಡ ಅಷ್ಟು ದೊಡ್ಡದಾಗಿ ಹೋಗಿತ್ತು ಯಾವತ್ತೂ ಕೂಡ ಮಾತಾಡ್ಕೊತಾಯಿದ್ವಿ ನೆನಪಿದ್ಯಾ ಯಾವುದಕ್ಕೆ ಒಂದು ಬ್ರೇಕೇ ಇಲ್ಲದಂಗೆ ಮೇಲ್ಗಡೆ ಹೋಗ್ತಾ ಇರುತ್ತೋ ಅದು ವಾಪಸ್ ಬಂದರೆ ಅಷ್ಟು ಜೋರಾಗೆ ಕರೆಕ್ಷನ್ ಬರ್ತಾ ಹೋಗುತ್ತೆ ಅಂತ ಸೊ ಈಗ ಈ ಒಂದು ಬಸ್ ಸ್ಟ್ಯಾಂಡ್ ಜೋನ್ ವೆರಿ ಇಂಪಾರ್ಟೆಂಟ್ ಸರಿ ಸುಮಾರು ಒಂಬತ್ತು ಸಾವಿರದ ಒಂಬೈನೂರು ಲೆವೆಲ್ ಅದಕ್ಕಿಂತ ಕೆಳಗಡೆ ಬರ್ತಾ ಹೋದರೆ ಒಂಬತ್ತು ಸಾವಿರದ ಐನೂರು ಲೆವೆಲ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಮುಂದಿನ ತಿಂಗಳು ಒಂಬತ್ತು ಸಾವಿರದ ಐನೂರು ಲೆವೆಲ್ಗೆ ಬಂದು ಟೆಸ್ಟ್ ಆದ್ರೂ ಇಲ್ಲ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ತಾ ಮಿಡ್ ಕ್ಯಾಪ್ ನಿಫ್ಟಿನಲ್ಲಿ ಒಂದು ಮಚ್ ನೀಡಿ ಕರೆಕ್ಷನ್ ಆಗಬೇಕಿತ್ತು ಅದು ಆಗ್ತಾ ಇದೆ ಅಂತ ಕಾಣಿಸ್ತಾ ಇದೆ ಮಿಡ್ ಕ್ಯಾಪ್ ನಿಫ್ಟಿ ಇವತ್ತು ಮಾತಾಡಲ್ಲವಾಲ್ವಾ ಅದಕ್ಕೋಸ್ಕರ ತಗೊಂಡ್ಬಿಟ್ಟೆ ಅದೇ ರೀತಿ ಬ್ಯಾಂಕ್ ನಿಫ್ಟಿ ಸೊ ಬ್ಯಾಂಕ್ ನಿಫ್ಟಿನಲ್ಲಿ ಏನು ಹೇಳೋಣ ಇವತ್ತು ಆಪ್ಷನ್ ಸೆಲ್ಲರ್ಸಿಗೆ ಆಪ್ಷನ್ ಬೈಯರ್ಸಿಗೆ ಎರಡರಲ್ಲೂ ಒನ್ ಆಫ್ ದ ಬೆಸ್ಟ್ ಡೇಸ್ ಆಗಿತ್ತು ಇವತ್ತು ಆಪ್ಷನ್ ಬೈಯಿಂಗಲ್ಲಿ ನೋಡಿ ನೂರು ರೂಪಾಯಿ ಇದ್ದಿದ್ದು ಐನೂರು ರೂಪಾಯಿ ಐನೂರ ಐವತ್ತು ರೂಪಾಯಿಗೆ ಹೋಗಿತ್ತು ಫೈವ್ ಟೈಮ್ಸ್ ಪ್ರಾಫಿಟ್ ಮಾಡ್ಬೋದಾಗಿತ್ತು ಎಗೇನ್ ನಾನಂತೂ ಈ ದೊಡ್ಡ ಫಾಲನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಲವತ್ತೇಳು ಸಾವಿರದ ಏಳ್ನೂರಲ್ಲಿ ಬಂದು ಮಾರ್ಕೆಟ್ ಸಪೋರ್ಟ್ ತಗೊಳುತ್ತ ಅಂತ ಈ ಪಾಯಿಂಟಲ್ಲಿ ನಾವು ಎಕ್ಸಿಟ್ ಮಾಡಿದ್ವಿ ಅದರಿಂದನೂ ಬಿಟ್ಟಿದ್ದರೆ ನಮಗೆ ಸೂಪರ್ ಆಗಿರುವಂಥ ಫಾಲ್ ಇತ್ತು ದಟ್ಸ್ ಓಕೆ ಮಾರ್ಕೆಟಲ್ಲಿ ಆಪ್ಷನ್ ಬೈಯಿಂಗ್ ನೋಡಿ ದಿನಗಳನ್ನು ಹುಡುಕಬೇಕು ಅಂತಿನಲ್ಲ ಇಂಥ ದಿನಗಳನ್ನ ಹೇಳುವಂಥದ್ದು ಬಟ್ ಈ ರೀತಿ ಗ್ಯಾಪಪ್ ಆಗಿ ಕೆಳಗಡೆ ಬಂದಿದ್ದನ್ನು ಸುಮಾರು ಜನಕ್ಕೆ ಇವತ್ತು ಕ್ಯಾಪ್ಚರ್ ಮಾಡಲಿಕ್ಕೆ ಕಷ್ಟ ಆಗಿರ್ಬೋದು ಸೊ ಡೋಂಟ್ ವರಿ ಬಟ್ ಇವತ್ತು ಯಾವ ಯಾಕೆ ಈಸಿ ಆಯಿತು ಅಂದರೆ ತೊಗೊಳಕ್ಕೆ ಈ ಒಂದು ಓ ಎ ಪ್ರೊಫೈಲಿಂದ ನಲವತ್ತೆಂಟು ಸಾವಿರದಲ್ಲಿ ನಿನ್ನೆ ಮುಗಿಸಿದಾಗ ಒಂದು ಅಗ್ರಸಿವಾಗಿ ಕಾಲ್ ರೇಟಿಂಗ್ ಆಗಿತ್ತು ಪುಟ್ ರೇಟಿಂಗ್ ಕಮ್ಮಿ ಆಗಿತ್ತು ಅಂದರೆ ರೆಸಿಸ್ಟೆನ್ಸ್ ಇದೆ ಅಂತ ನಾವು ಮಾತಾಡ್ಕೊಂಡಿದ್ವಿ ಇವತ್ತು ಬೆಳಗ್ಗೆ ಓಪನ್ ಆದಾಗ ಯಾವ ಗ್ಯಾಪ್ ಅಪ್ ಓಪನಿಂಗ್ ಆಯಿತು ಅಂದರೆ ನಾವು ಯಾವ್ದು ರೆಸಿಸ್ಟೆನ್ಸ್ ಅಂತ ಮಾತಾಡ್ತಾ ಇರ್ತೀವಿ ಅದಕ್ಕಿಂತ ಮೇಲ್ಗಡೆ ಓಪನ್ ಆದರೆ ಅಲ್ಲಿ ಏನರ್ಥ ಅಲ್ಲಿ ಪುಟ್ ರೇಟಿಂಗ್ ಜಾಸ್ತಿ ಆಗಿದೆ ಅಂದರೆ ನೀವು ನೋಡೋದಾದ್ರೆ ಗ್ರೀನು ಗ್ರೀನ್ ಕಲರ್ ಬಾರು ಇದು ಓ ಎ ಪ್ರೊಫೈಲಲ್ಲಿ ತೋರಿಸುತ್ತೆ ಸೆನ್ಸಿಬಲಲ್ಲಿ ಅದು ಅಗ್ರೆಸಿವ್ ಆಗಿದೆ ಅಂದರೆ ಪುಟ್ ರೇಟಿಂಗ್ ಜಾಸ್ತಿ ಆಗಿತ್ತು ಆದರೆ ಇಮಿಡಿಯೇಟಾಗಿ ಅಲ್ಲಿಂದ ವಾಪಸ್ ರಿವರ್ಸಲ್ ಬರ್ತಾ ಹೋಯ್ತು ಈ ಪಾಯಿಂಟಲ್ಲಿ ಯಾವ ರೀತಿಯಾಗಿ ಅಗ್ರೆಸಿವ್ ಆಗ್ತಾ ಹೋದ್ರು ಅಂದರೆ ಪುಟ ಕಾಲ್ ರೇಟಿಂಗ್ ಇಂದ್ರೆ ರೇಟಿಂಗ್ ಅವರು ಆಲ್ಮೋಸ್ಟ್ ಒನ್ ಇಷ್ಟು ಟು ಆಗ್ತಾ ಹೋಗ್ಬಿಟ್ರು ಇದರಿಂದ ಮತ್ತೆ ಮಾರ್ಕೆಟ್ ನಲವತ್ತೆಂಟು ಸಾವಿರ ಬಿಟ್ಕೊಡೋದಿಲ್ಲ ಅಂತ ಇದು ತುಂಬಾ ಅರ್ಲಿ ಇಂಡಿಕೇಶನ್ ಕೊಡ್ತಾ ಹೋಯ್ತು ನೋಡಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಾನು ಹೇಳ್ತಾ ಇದ್ದೀನಿ ಎಕ್ಸ್ಪೈರಿ ದಿನ ನಾವು ಗಮನ ಕೊಡಬೇಕಾಗಿರುತ್ತದೆ ಓ ಪ್ರೊಫೈಲ್ಗೆ ತುಂಬಾ ಒಳ್ಳೆ ಇಂಪಾರ್ಟೆನ್ಸ್ ಕೊಡಬೇಕು ಇಲ್ಲಿ ವಾಪಸ್ ಹೋಯ್ತು ವಾಪಸ್ ಹೋಗಿ ಟೆಸ್ಟ್ ಮಾಡಿ ಬಂತು ಮತ್ತೆ ನೋಡಿ ಟೆಸ್ಟ್ ಮಾಡ್ತಾ ಹೋಯ್ತು ಈ ಟೈಮಲ್ಲಿ ನಮ್ಗೆ ಹೇಳಿದೆ ಒಂದು ದೊಡ್ಡ ಮೂವ್ ಬರೋಕ್ಕಿದೆ ಅಂತ ಯಾರಾದ್ರೂ ಗ್ರೂಪಲ್ಲಿ ಗೊತ್ತಿರುತ್ತೆ ಸೊ ದೊಡ್ಡ ಮೂವ್ಮೆಂಟ್ ಬಂತು ಇಲ್ಲಿ ತನಕ ಅಂತ ಬಂದಿದ್ರು ಎಕ್ಸಿಟ್ ಮಾಡಿದ್ರು ಬೇಕಾದಷ್ಟು ಆದರೆ ಅದಕ್ಕಿಂತ ಅರ್ಧ ಟ್ರೇಡ್ ಇನ್ನೂ ಕೆಳಗಡೆ ಬಾಕಿ ಇತ್ತು ಸೊ ಕ್ಯಾಪ್ಚರ್ ಮಾಡಿದರೆ ವೆಲ್ ಅಂಡ್ ಗುಡ್ ನಲವತ್ತೆಂಟು ಸಾವಿರದ ಇನ್ನೂ ೂ ಮತ್ತೆ ನಲವತ್ತಾರು ಸಾವಿರದ ಸಾವಿರದ ಆರುನೂರಲ್ಲಿ ನಾನು ಆಪ್ಷನ್ ಸೆಲ್ಲಿಂಗ್ ಮಾಡಿದ್ದೆ ನಲವತ್ತೇಳು ಸಾವಿರದ ಆರುನೂರಲ್ಲಿ ಟೈಮಲ್ಲಿ ಎಕ್ಸಿಟ್ ಮಾಡ್ಕೊಂಡು ಇದು ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಮಾಡ್ಕಾಯ್ತು ಇನ್ನು ಪ್ರಾಫಿಟ್ ಎಕ್ಸಿಟ್ ಮಾಡ್ಕಾಯ್ತು ಸೊ ಎರಡಕ್ಕೂ ಟೈಮ್ ಸಿಗುತ್ತೆ ಬಟ್ ನಾವು ರೆಸ್ಪೆಕ್ಟ್ ಮಾಡ್ತಾ ಹೋಗಬೇಕು ಬಟ್ ಆಪ್ಷನ್ ಸಲ್ಲಿಂಗ್ಗೆ ಇವತ್ತು ಇಂಡಿಕೇಶನ್ ಕೊಟ್ಟು ಹೋಯ್ತು ಏನೋ ಒಂದು ಸಡನ್ ಮೂಮೆಂಟ್ ಆಗಲಿಲ್ಲ ಹಾಗಾಗಿ ನಮಗೆ ಒಂದು ಸ್ಪೇಸ್ ಕೂಡ ಆಯಿತು ನೋಡಿ ಗ್ಯಾಪ್ ಅಪ್ ಓಪನಿಂಗ್ ಆಗಿ ಅಲ್ಲಿಂದ ಆಮೇಲೆ ಬಂದಿದ್ರಿಂದ ನಿಮಗೆ ಟೈಮ್ ಇತ್ತು ಈ ಲೆಗ್ನ ನೀವು ರಿಕವರ್ ಮಾಡ್ಕೊಳ್ಲಿಕ್ಕೆ ಸೊ ಯಾರಿಗಾದರೂ ಲಾಸ್ ಆಗಿದೆ ಅಂತಂದ್ರೆ ಯೋಚನೆ ಮಾಡಿ ಯಾಕೆ ಏನಾಯ್ತು ಅಂತ ಅಥವಾ ಆಪ್ಷನ್ ಬೈಯಿಂಗ್ ಆಪರ್ಚುನಿಟಿ ಮಿಸ್ ಆಯ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂದ್ರೆ ಇಟ್ಸ್ ಓಕೆ ಯಾಕೆಂದ್ರೆ ನಿಮಗೆ ಒಂದು ಒಂದೇ ಝೋನಲ್ಲಿ ಓಪನ್ ಆಗಿ ಕಂಟಿನ್ಯೂಷನ್ ಥರ ಫಾಲ್ ಬಂದಿಲ್ಲ ಇವತ್ತು ಗ್ಯಾಪ್ ಅಪ್ ಮಾಡಿ ಟ್ರಾಪ್ ಮಾಡಿಸಿ ಅಲ್ಲಿಂದ ಬಿಳ್ಸಿದ್ದಾರೆ ವೆರಿ ಇಂಟ್ರೆಸ್ಟಿಂಗ್ ಮೂವ್ ಅಂತ ಅನಿಸ್ತು ಎಗೇನ್ ಬ್ಯಾಂಕ್ ನೆಟ್ ಫಿಲ್ಮ್ ನೋಡಿದ್ರೆ ಒಂದು ಎರಡು ಮೂರು ನಾಲ್ಕು ಐದು ದಿನದಿಂದ ನೆನ್ನೆ ಮಾತಾಡ್ಕೊಂಡು ನೆನಪಿದೆ ಒಂದು ಬಿಗ್ ಎಕ್ಸ್ಪೈರಿ ಬರ್ಬೋದು ನಾಳೆ ಅಂತ ಆ ಬಿಗ್ ಎಕ್ಸ್ಪೈರಿ ಬಂದಿದೆ ಕಂಪ್ಲೀಟಾಗಿ ಎನ್ಗಲ್ಫಿಂಗ್ ಆಗೋ ಥರ ಬಂದಿದೆ ದಿಸ್ ಇಸ್ ದ ಫಸ್ಟ್ ಸೈನ್ ಮಾರ್ಕೆಟಲ್ಲಿ ಪುಲ್ ಬ್ಯಾಕ್ ಪುಲ್ ಬ್ಯಾಕ್ ಅಂತ ನಾವೇನು ಮಾತಾಡ್ತಾ ಇದ್ವಿ ಅದನ್ನ ಬಿಟ್ಟು ಹೋಗಿದೆ ಅಂತ ಆದ್ರೆ ನೀವು ನೋಡೋದಾದ್ರೆ ನಲ್ವತ್ತೇಳು ಸಾವಿರದ ಇನ್ನೂರಲ್ಲಿ ಮತ್ತೆ ಮೇಲ್ಗಡೆ ತೊಗೊಂಡು ಹೋಗಿ ಎಂಡ್ ಮಾಡೋದ್ರ ಕಾಣಿಸ್ತಾರೆ ಇದು ಕರೆಕ್ಟಾಗಿ ಹೌದಾ ನಲ್ವತ್ತೇಳು ಸಾವಿರದ ಇನ್ನೂರಿಂದ ನಲ್ವತ್ತೇಳು ಸಾವಿರದ ನಾನೂರ ಐವತ್ತಕ್ಕೆ ಎಂಡಾಗಿರೋದ ಏನು ಕಮೆಂಟ್ ಮಾಡಿ ಹಾಂ ಆಗಿದೆ ನೋಡಿ ಆ ರೀತಿ ಆಗಿದೆ ಮತ್ತೆ ಮೇಲ್ಗಡೆ ತಗೊಂಡು ಹೋಗಿದ್ದಾರೆ ಕೊನೆ ಮೂಮೆಂಟಲ್ಲಿ ಅಲ್ಲಿ ಡೇ ಕ್ಲೋಸಿಂಗ್ ಒಂದ್ಸಲ ಟ್ರೇಡಿಂಗ್ ಝೋನಲ್ಲಿ ಅಪ್ಡೇಟ್ ಆಗಿರೋದಿಲ್ಲ ಬಟ್ ಇದರಲ್ಲೂ ಸೇಮ್ ನಲವತ್ತೇಳು ಸಾವಿರ ನಲವತ್ತೇಳು ಸಾವಿರದ ಇನ್ನೂರು ಈ ಝೋನ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಇದನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡಲ್ಲ ಬ್ಯಾಂಕ್ ನಿಫ್ಟಿ ಬಂದ್ರೂ ನನಗೆ ನಲವತ್ತಾರು ಸಾವಿರದ ಈ ಬಸ್ ನಮ್ಮ ಬೇಸ್ ಆಗಿರೋದ್ರಿಂದ ಸೊ ಅಲ್ಲಿಂದ ವಾಪಸ್ ರಿಕವರಿ ಬರಬಹುದು ಅಂತ ಅನಿಸುತ್ತೆ ಸೊ ಈ ಒಂದು ಏನು ಡಿಸೆಂಬರ್ ಮಂತ್ ಇದೆ ಸಾವಿರದ ಐನೂರಿಂದ ನಲವತ್ತೆಂಟು ಸಾವಿರದ ನಾನೂರು ಮುನ್ನೂರು ಇವತ್ತೇನು ಹೈ ಮಾಡಿದ್ದಾರೆ ಇನ್ನೂರು ಸಾರಿ ನಲವತ್ತೆಂಟು ಸಾವಿರದ ಇನ್ನೂರಿಂದ ಈ ಝೋನ್ ಡಿಸೆಂಬರ್ನ ಮುಗಿಸ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಟ್ರ್ಯಾಪ್ ಆಗಕ್ಕೆ ಹೋಗ್ಬಿಡಿ ವೈಟ್ ಮಾಡಿ ನಾಳೆ ಮಾರ್ಕೆಟ್ ನಲ್ಲಿ ಯಾವ ರೀತಿ ಏನು ಅಂತ ಗೊತ್ತಾಗ್ತಾ ಹೋಗುತ್ತೆ ಅದೇ ರೀತಿ ಪ್ಲಾನ್ ಮಾಡೋರಂತೆ ಸೊ ನಾಳೆ ಇವತ್ತು ನಿಫ್ಟ್ ಇವತ್ತು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರ್ ಆಗಿತ್ತು ನಾಳೆ ನಿಫ್ಟಿ ಎಕ್ಸ್ಪೈರ್ ಬಗ್ಗೆ ಮಾತಾಡಿದ್ವಿ ಇನ್ನು ಯಾವ ಇಂಡೆಕ್ಸ್ ಮಾತಾಡೋದು ಬೇಡ ಅಂತ ಅನ್ಸುತ್ತೆ ಕ್ವಿಕ್ ಆಗಿ ಒಂದು ಸ್ಟಾಕ್ಸ್ ಗಳ ಬಗ್ಗೆ ಮಾತಾಡ್ತೋಗೋಣ ನಿನ್ನೆ ಒಬ್ಬರು ಬಿ ಎಚ್ ಎಲ್ ಟಾರ್ಗೆಟ್ ಏನು ಅಂತ ಕೇಳಿದ್ರು ನೋಡಿ ಬಿಎಚ್ ಎಲ್ಲಿ ಒಂದು ಟ್ರೆಂಡ್ ಲೈನ್ ಬ್ರೇಕ್ ಆಗಿ ಒಳ್ಳೆ ಹೈ ವಾಲ್ಯೂಮ್ ಆಗಿ ಬ್ರೇಕ್ಔಟ್ ಆಗಿತ್ತು ಇವತ್ತು ಇಮಿಡಿಯೇಟ್ ಆಗಿ ರಿಜೆಕ್ಷನ್ ಬಂದಿದೆ ಹಿಂದೆ ಅವತ್ತು ಮಾತಾಡಿದ್ವಿ ಅನ್ಸುತ್ತೆ ನೂರ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ಇನ್ನೂರು ಸೆಕೆಂಡ್ ಟಾರ್ಗೆಟ್ ಆಗಿರುತ್ತೆ ಅಂತ ಈಗ ಇಲ್ಲೇ ಬಂದು ನಿಂತ್ಕೊಂಡಿದೆ ಸೊ ಇಲ್ಲಿ ಒಂದು ಬಸ್ ಮಾಡ್ತಾ ಇದೆ ಮಾಡಿ ನೋಡ್ತಂತೆ ಇದ್ರ ಮೇಲ್ಗಡೆ ಮತ್ತೆ ಬ್ರೇಕೌಟ್ ಕೊಟ್ಟರೆ ಮೇಲ್ಗಡೆ ಹೋಗುತ್ತೆ ಇಲ್ಲಾಂದ್ರೆ ವಾಪಸ್ ನಾವು ನೂರ ಐವತ್ತು ಜೋನ್ ಬಂದು ಟೆಸ್ಟ್ ಆಗಬಹುದು ಈ ಮಂತ್ ಸೊ ಬಿ ಎಚ್ ಎಲ್ ಅಲ್ಲಿ ಅಂತ ಒಂದು ಒಳ್ಳೆ ಸ್ಟಾಕ್ ಏನಲ್ಲ ಬಟ್ ಡಿವಿಡೆಂಡ್ ಚೆನ್ನಾಗಿ ಕೊಡ್ತಾರೆ ಅನ್ಸುತ್ತೆ ಆ ಕಾರಣಕ್ಕಾಗಿ ಒಂದು ಬ್ರೇಕೌಟ್ ಕೊಟ್ಟಿರೋದ್ರಿಂದ ಯಾರಾದರೂ ಇನ್ವೆಸ್ಟ್ ಮಾಡೋದಾದ್ರೆ ನೂರ ಎಂಬತ್ತು ಇನ್ನೂರು ಟಾರ್ಗೆಟ್ ಅಂತ ಹೇಳಿದೆ ಆ ಟಾರ್ಗೆಟ್ ಬಂದಾಗಿದೆ ಮುಂದೆ ಯಾವ ರೀತಿ ಶೇಪ್ ಆಗ್ತೋಗುತ್ತೆ ಅಂತ ನೋಡೋಣ ಇನ್ನೂರು ಅನ್ನೋದು ವೆರಿ ಇಂಪಾರ್ಟೆಂಟ್ ರೆಸಿಸ್ಟೆನ್ಸ್ ಇಲ್ಲಿ ನೋಡೋದಾದ್ರೆ ಕ್ಲೀನ್ ಆಗಿ ಒಂದು ರೆಸಿಸ್ಟೆನ್ಸ್ ಇದೆ ಇನ್ನೂರು ಲೆವೆನ್ ದಾಟಿ ಮೇಲೆ ಹೋದ್ರೆ ಮಾತ್ರ ಸ್ಟಾಕ್ ಮತ್ತೆ ಒಂದು ಅಪ್ಸೈಡ್ ಹೋಗಿದೆ ಅಂತ ಅನ್ಬೋದು ಇಲ್ಲ ಅಂದ್ರೆ ಇಲ್ಲಿ ಮತ್ತೆ ರೆಸಿಸ್ಟೆನ್ಸ್ ತಗೊಂಡು ಕೆಳಗಡೆ ಬರಬಹುದು ಬಟ್ ಯಾಕೆ ಕೇಳ್ತಾ ಅಂತ ಗೊತ್ತಾಗ್ತಾ ಸಾವಿರದ ಹದಿನೈದು ಮಾಡಿದಂತ ಮತ್ತೆ ಈಗ ಬಂದು ಅಟೆಂಪ್ಟ್ ಮಾಡಿತ್ತು ನೋಡ್ತಾ ಹೋಣ ಏನಾದ್ರು ಬ್ರೇಕ್ಔಟ್ ಆಯಿತು ಅಂದ್ರೆ ಇದು ಮಲ್ಟಿ ಇಯರ್ ಬ್ರೇಕೌಟ್ ಆಗುತ್ತೆ ಆಗ ಮತ್ತೆ ಇನ್ನೂರ ಎಂಬತ್ತರ ತನಕ ಈ ಸ್ಟಾಕು ಹೋಗುವಂಥ ಸಾಧ್ಯತೆ ಇರುತ್ತೆ ಇನ್ನೂರ ಎಂಬತ್ತು ಈ ಟಾರ್ಗೆಟ್ ಗಳು ನೋಡ್ತಾ ಹೋಗಣಂತೆ ವಾಲ್ಯೂಮ್ ಕೂಡ ಚೆನ್ನಾಗ್ತಾ ಇದೆ ಟ್ರ್ಯಾಕ್ ಮಾಡ್ತಾ ಇರಿ ಅದೇ ರೀತಿಯಾಗಿ ಪ್ರಾಜ್ ಇಂಡಸ್ಟ್ರೀಸ್ ಪ್ರಾಜ್ ಇಂಡಸ್ಟ್ರೀಸ್ ಬಗ್ಗೆ ನ್ಯೂಸ್ ಬಂದಿದೆ ಅಂತ ಹೇಳಿದ್ರಿ ಸರ್ ನ್ಯೂಸ್ ಅಂದ್ರೆ ಸೇಮ್ ಅವ್ರ ನಾವು ಮಾತಾಡಿದ್ವಲ್ಲ ಶುಗರ್ ಸೆಕ್ಟರ್ ಸ್ಟಾಕ್ಸ್ಗಳಿಗೆಲ್ಲ ಪ್ರಾಬ್ಲಮ್ ಶುಗರ್ ಪ್ರೊಡ್ಯೂಸ್ ಮಾಡ್ತಿರೋ ಸ್ಟಾಕ್ಗೂ ಅಷ್ಟೇ ಇವರು ಎಥನಾಲ್ ಪ್ಲಾಂಟ್ ಇದೆ ಇವರು ಎಥನಾಲ್ ಬರುತ್ತೆ ಎಥನಾಲ್ ವೆಹಿಲಿ ಹಾಕ್ತಾರಲ್ಲ ಅದು ಸೊ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫ್ ಎಥನಾಲ್ ಪ್ರೊಡಕ್ಷನ್ ಇವರಿಗೆ ಶುಗರ್ ಕೇನ್ ಜ್ಯೂಸಿಂದ ಮಾಡ್ತಾ ಇದ್ರು ಈಗ ಶುಗರ್ ಕೇನ್ ಜ್ಯೂಸಿಂದ ಎಥನಾಲ್ ಪ್ರೊಡ್ಯೂಸ್ ಮಾಡೋಂಗಿಲ್ಲ ಅಂತ ಹೇಳ್ಬಿಟ್ರು ಸೊ ಏನಾಯಿತು ರಾ ಮೆಟೀರಿಯಲ್ ಕಾಸ್ಟು ಮೊಲಾಸಿಸ್ ಅಂತ ಒಂದು ಪ್ರಾಸೆಸ್ ಮಾಡ್ತಾರೆ ಅದ್ರ ಮೂಲಕ ಮಾಡಬೇಕಾಗುತ್ತೆ ಹಾಗಾಗಿ ಸ್ಟಾಕಲ್ಲಿ ಒಂದು ನೆಗೆಟಿವ್ ನ್ಯೂಸ್ ಬರ್ತಾ ಇದೆ ಅದೇ ರೀತಿಗೆ ಯಾರು ಈ ಕಂಪ್ನಿಗಳಿಗೆ ಶುಗರ್ ಕಿನ್ ಜ್ಯೂಸ್ನ ಕೊಡ್ತಾ ಇದ್ರಲ್ಲ ಅಂದರೆ ಬಾ ಬಾಲಕೃಷ್ಣ ಇಂಡಸ್ಟ್ರೀಸ್ ಆಗಿರ್ಬೋದು ಅಥವಾ ಬಲರಾಮ್ ಪುರ್ ಸಾನಿ ಬಾಲಕೃಷ್ಣ ಇಂಡಸ್ಟ್ರೀಸ್ ಮೆಕ್ಯಾನಿಕಲ್ ಕಂಪ್ನಿ ಬಲ್ ಬಲರಾಮ್ಪುರ್ ಚೀನಿ ಈ ರೀತಿ ಶುಗರ್ ಸೆಕ್ಟರ್ ಕಂಪ್ನಿಗಳಿತ್ತಲ್ಲ ಅವರಿಗೂ ಕೂಡ ಇವಾಗ ಇವರಿಗೆ ಕೊಟ್ಟು ಇವರಿಂದ ಒಂದು ಡೀಲ್ ಆಗ್ತಾಯಿತ್ತು ಲಾಭ ಬರ್ತಾಯಿತ್ತು ಈಗ ಹಾಗಿಲ್ಲ ಈಗ ಸಪ್ಲೈ ಜಾಸ್ತಿ ಆಗಿಬಿಡುತ್ತೆ ಏನಾಗುತ್ತೆ ಎಥನಾಲ್ ಪ್ರೊಡಕ್ಷನ್ಗೆ ಶುಗರ್ ಕೇನ್ ಜ್ಯೂಸ್ನ ತಗೊಂಡೋಗಿಲ್ಲ ನೀವು ಶುಗರ್ ಎಷ್ಟು ಪ್ರೊಡ್ಯೂಸ್ ಇದ್ರೋ ಅಷ್ಟು ಕಬ್ಬು ಬೀಳಿತೇನೆ ಇದ್ದೀರಾ ಸೊ ಏನಾಯಿತು ಮಾರ್ಕೆಟಲ್ಲಿ ಒಂದೇ ಸಲ ಸಪ್ಲೈ ಜಾಸ್ತಿ ಇತ್ತು ಸಪ್ಲೈ ಜಾಸ್ತಿ ಆಯಿತು ಅಂದರೆ ಏನಾಗುತ್ತೆ ಇವಾಗ ಡಿಮ್ಯಾಂಡ್ ಕಮ್ಮಿ ಆಗಿದೆ ಸಪ್ಲೈ ಜಾಸ್ತಿ ಆಗಿದೆ ಅಂದರೆ ಸಕ್ಕರೆ ಬೆಲೆ ಕಮ್ಮಿ ಆಗುತ್ತೆ ಸೊ ಸಕ್ಕರೆ ಬೆಲೆ ಕಮ್ಮಿ ಆಗ್ಬೋದು ಮಾತಾಡಿದ್ದು ನಾನು ಚೆಕ್ ಮಾಡಿಲ್ಲ ನಲ್ವತ್ತು ಮೂವತ್ತು ಮೂವತ್ತೆಂಟು ಮೂವತ್ತೊಂಬತ್ತು ರೂಪಾಯಿಗೆ ಬರ್ಬೋದು ಅಂತ ಹೇಳ್ತಿದ್ರು ಕೆ ಜಿ ಆ ರೀತಿ ಆಗ್ಬೋದು ಸೊ ಇವರಿಗೆ ಅದೇ ಇಪ್ಪ ಇಪ್ಪತ್ತೈದು ಪರ್ಸೆಂಟ್ ಎಥನಾಲ್ ಪ್ರೊಡಕ್ಷನ್ ಶುಗರ್ ಕೇನಿಂದ ಆಗ್ತಿತ್ತು ಈಗ ಅದು ಆಗ್ತಿಲ್ಲ ಮತ್ತೆ ಮೊಲಾಸಿಸ್ ಪ್ರೊಸೆಸ್ ಅಂದರೆ ಯಾವ ರೀತಿ ಆಗುತ್ತೆ ಅಂತ ಸೊ ನನ್ನ ಪ್ರಕಾರ ಸ್ವಲ್ಪ ವ್ಯಾಲ್ಯೂಷನ್ ಕೂಡ ಜಾಸ್ತಿ ಆಗಿತ್ತು ಈ ಸ್ಟಾಕಲ್ಲಿ ಎಫ್ ಐ ಗಳು ಕೂಡ ಆಚೆ ಈಚೆ ಮಾಡ್ತಾ ಇದ್ರು ಇಲ್ಲಿ ಒಂದು ದೊಡ್ಡ ಬಿಗ್ ವಾಲ್ಯೂಮ್ ಆಗಿದೆ ನೋಡಿ ಅವತ್ತಿಂದ ಸೆಲ್ಲಿಂಗ್ ಆಗಿರ್ಬೋದು ಸೊ ಈ ಝೋನ್ ಏನಾದ್ರೂ ಬ್ರೀಚ್ ಆಯಿತು ಅಂತಂದ್ರೆ ಐನೂರು ಇಪ್ಪತ್ತೈದು ಲೆವೆಲ್ನ ಮತ್ತು ನಾವು ಐವತ್ತು ಲೆವೆಲ್ಗೆ ಬಂದು ಟೆಸ್ಟ್ ಆಗೋ ಸಾಧ್ಯತೆ ಇದೆ ಸೊ ಟ್ರ್ಯಾಕ್ ಮಾಡ್ತಾ ಇರಿ ನಾವು ಒಂದು ಬಿಗ್ಗರ್ ಬಸ್ ಸ್ಟ್ಯಾಂಡ್ ಆಗಿದೆ ಇದೇನಾದ್ರೂ ಬ್ರೀಚ್ ಆಯಿತು ಅಂದರೆ ಐವತ್ತು ಲೆವೆಲ್ ಬರುತ್ತೆ ಐವತ್ತು ಲೆವೆಲ್ ಅನ್ನೋದು ವೆರಿ ಇಂಪಾರ್ಟೆಂಟ್ ಸಪೋರ್ಟ್ ಆಗುತ್ತೆ ಸ್ಟಾಕಲ್ಲಿ ಫಂಡಮೆಂಟಲಿ ವೆರಿ ಗುಡ್ ಸ್ಟಾಕ್ ಒಳ್ಳೆ ಆರ್ ಸಿ ಒಳ್ಳೆ ಆರ್ ಇದೆ ಪ್ರೊಮೋಟರ್ ಹೋಲ್ಡಿಂಗ್ ಓಕೆ ತರ್ಟಿ ಟು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐ ಡಿ ಆರ್ಗಳು ಕೂಡ ಒಳ್ಳೆ ನಲ್ಲಿ ಇದ್ದಾರೆ ಬಟ್ ಈಗ ಒಳ್ಳೆ ವ್ಯಾಲ್ಯೂಷನ್ ಅಲ್ಲ ಅಂತ ಅನಿಸ್ತಿದೆ ನನಗೆ ಈ ಟ್ರೆಂಡ್ ಲೈನ್ ಕೂಡ ಬೇಕಾದ್ರೆ ನಾವು ಎಕ್ಸ್ಟೆಂಡ್ ಮಾಡ್ಕೊಂಡು ಹಾಕೋಬಹುದು ಯಾವಾಗ ಈ ಟ್ರೆಂಡ್ ಲೈನ್ ಬ್ರೇಕ್ ನಾವು ನಾನೂರೈವತ್ತು ಲೆವೆಲ್ ತನಕ ನಾನಂತೂ ಈ ಸ್ಟಾಕ್ನ ರೆಕಮೆಂಡ್ ಮಾಡೋಕ್ಕಾಗಲ್ಲ ಬಟ್ ಈ ಟ್ರೆಂಡ್ ಲೈನ್ ಹತ್ರ ಐನೂರು ಲೆವೆಲಲ್ಲಿ ಒಂದು ಸಪೋರ್ಟ್ ಇದೆ ನೋಡೋಣ ಹದಿನೈದು ಬ್ರೀಚ್ ಆಯಿತು ಅಂದ್ರೆ ಮತ್ತೆ ನಾವು ನಾನ್ನೂರ ಐವತ್ತು ಲೆವೆಲಲ್ಲಿ ಈ ಸ್ಟಾಕ್ನ ಅಕ್ಯಮಿಡೇಟ್ ಮಾಡೋದಿದ್ರೆ ಯಾರಾದರೂ ಯೋಚನೆ ಮಾಡ್ತಾ ಹೋಗಬಹುದು ಹೇಗೆ ನಾನು ಯಾವುದೇ ಸ್ಟಾಕ್ ಮಾತಾಡೋದಾದ್ರು ಸೆಬಿ ರೆಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಆಗಿರೋದಿಲ್ಲ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ನ ನೀವು ಮಾಡ್ತಾ ಹೋಗ್ಬೇಕು ಅದೇ ರೀತಿಗೆ ಐ ಆರ್ ಡಿ ಎ ಒಂದು ಐ ಪಿ ಓಗಳ ಆಗಿತ್ತು ಇಷ್ಟು ದಿನ ಇನ್ನು ಮುಂದೆ ನೋಡೋಣ ಯಾವ ರೀತಿ ಆಗ್ತಾ ಹೋಗುತ್ತೆ ಅಂತ ಕರೆ ಐ ಪಿ ನೋಡಿ ಕಂಪ್ಲೀಟ್ಲಿ ಮಾರ್ಕೆಟ್ ಯಾವ ರೀತಿ ಇರುತ್ತೋ ಆ ರೀತಿ ಕೋರ್ ರಿಲೇಟೆಡ್ ಕೆಲವರಿಗೆಲ್ಲ ಹೆಂಗಿದೆ ಅಂತಂದ್ರೆ ಒಂದು ನಾಲ್ಕು ಹದಿನೈದು ಸಾವಿರ ಹಾಕಿದ್ರು ಹದಿನೈದು ಸಾವಿರ ಹಾಕಿದ್ರೆ ಒಂದು ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಬರುತ್ತೆ ತಗೊಂಡ್ಬಿಡೋದು ಅಂತ ಆ ರೀತಿ ನಡೀತಾ ಇತ್ತು ಆಫ್ಕೋರ್ಸ್ ಅಲಾಟ್ಮೆಂಟ್ ಆಗಬೇಕು ಅದು ಬೇರೆ ವಿಚಾರ ಆದರೆ ಇನ್ ಮುಂದೆ ಅಷ್ಟು ಸುಲಭ ಇರೋದಿಲ್ಲ ಐ ಪಿ ಓ ಯಾವಾಗಲೂ ಬುಲ್ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡೇ ಮಾಡುತ್ತೆ ಮತ್ತೆ ನೀವು ನೋಡ್ತಾ ಬರೋದಾದ್ರೆ ಸುಮಾರು ಪಿ ಗಳನ್ನ ತರದೇ ಬುಲ್ ಮಾರ್ಕೆಟ್ ಟೈಮಲ್ಲಿ ಆ ಕಂಪ್ನಿ ಅಂದ್ರೆ ಏನಂತಾನೆ ಕೇಳಿರೋದಿಲ್ಲ ಅದನ್ನ ನಿಮಗೆ ಅದೇ ಒಂದು ಚಿನ್ನ ರನ್ನ ಅದೇ ಒಂದು ವಜ್ರ ಅಂತೆಲ್ಲ ಹೇಳ್ಬಿಟ್ಟು ನಿಮಗೆ ಸೆಲ್ ಮಾಡಿಸ್ತಾ ಹೋಗ್ತಾರೆ ಬಟ್ ವ್ಯಾಲ್ಯೂಯೇಷನ್ ಅದು ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಈಗ ಈ ಸ್ಟಾಕ್ ನೋಡೋದಾದ್ರೆ ನಿಮಗೆ ಇಲ್ಲಿ ಒಂದು ರಿವರ್ಸಲ್ ಪ್ಯಾಟರ್ನ್ ಆಗ ಥರ ಇದೆ ನನಗೆ ಐ ಆರ್ ಇ ಡಿ ಎಫ್ಕೋರ್ಸ್ ಲಾಂಗ್ ಟರ್ಮಲ್ಲಿ ರಿನೂವಲ್ ಎನರ್ಜಿ ಸೆಕ್ಟು ಒಳ್ಳೆ ಸ್ಟಾಕ್ ಅಂತೆಲ್ಲ ಇರ್ಬೋದು ಬಟ್ ಈ ವ್ಯಾಲ್ಯೂಷನಲ್ಲಿ ತಗೊಳಕ್ಕೆ ನಾನು ಥರ ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ ಕೆಲವರು ಇದ್ರದ್ದು ಇದ್ರಿ ಟಾಟಾ ಟೆಕ್ ಅನ್ನು ಯಾವುದೂ ಕೂಡ ಈ ರೆಕಮ್ ಈ ವ್ಯಾಲ್ಯೂನಲ್ಲಿ ನಾವು ರೆಕಮೆಂಡ್ ಮಾಡೋಕ್ಕಾಗೋದಿಲ್ಲ ಸೊ ವಾಪಸ್ ಬರಲಿ ಸ್ಟಾಕು ನಾನು ಹೇಳಿದೆ ನಿಮಗೆ ಈ ಝೋನು ಅರವತ್ತು ಎಪ್ಪತ್ತು ರೂಪಾಯಿ ಇದ್ದಾಗಲೇ ನಾವು ಜಾಸ್ತಿ ಅಂತ ಮಾತಾಡ್ಕೊಂಡಿದ್ವಿ ಆದರೆ ಡಬಲ್ ಆಗೋಗಿದೆ ಸೊ ಡಬಲ್ ಆಗುತ್ತೆ ಈ ಥರ ಸ್ಟಾಕ್ಗಳು ನೋಡಿ ಅನಿಸುತ್ತೆ ನಿಮಗೆ ಈ ರೀತಿ ಇದಕ್ಕೆ ಇನ್ವೆಸ್ಟ್ ಮಾಡ್ಬೋದು ಅಂತ ಬಟ್ ಈ ರೀತಿದ್ದು ನೀವು ಯಾವ ರೀತಿ ಅಂತ ಹೇಳಕ್ಕಾಗಲಿಲ್ಲ ಯಾಕೆ ಅಂತಂದರೆ ಇದು ಸೆಕ್ಟರ್ ಮೇಲೂ ಡಿಪೆಂಡ್ ಆಗುತ್ತೆ ಮತ್ತೆ ಮಾರ್ಕೆಟ್ ಸೆಂಟಿಮೆಂಟ್ ಮೇಲೂ ಕೂಡ ಡಿಪೆಂಡ್ ಆಗ್ತಾ ಹೋಗುತ್ತೆ ಆದರೆ ಅಂತ ನೀವು ನೋಡಿದ್ರೆ ನನಗೆ ಈಗಲೂ ಕೂಡ ಇದು ವ್ಯಾಲ್ಯೂಯನ್ ವೈಸು ತುಂಬ ಕಾಸ್ಟ್ಲಿ ಸ್ಟಾಕ್ ಅಂತ ಯಾಕೆಂದ ಹೇಳ್ತಾ ಇದ್ದೀನಿ ಅಂತಂದ್ರೆ ಮಾರ್ಕೆಟ್ ಯಾರಿಗಾದರೂ ಪಾಠ ಕಳಿಸ್ಬೇಕು ಅಂತಂದರೆ ನೋಡಿ ಇದಕ್ಕಿಂತ ಒಳ್ಳೆ ಜಾಗ ಇನ್ನೆಲ್ಲೂ ಇಲ್ಲ ಜಗತ್ತಲ್ಲಿ ಚಾಟಿ ಏಟು ಬಿದ್ದ ಹಾಗೆ ಬೀಳುತ್ತೆ ಯಾವತ್ತಾದ್ರೂ ವ್ಯಾಲ್ಯೂಯೇಷನ್ ಸರಿ ಇಲ್ಲ ಅಂತಂದರೆ ಆವಾಗ ನಿಮಗೆ ಜೀವನಿಸ್ಕೋಕೆ ಆಗುತ್ತಾ ಅನ್ನೋದನ್ನ ಯೋಚನೆ ಮಾಡಿ ಉದಾಹರಣೆಗೆ ಇದಾಯ್ತಲ್ಲ ಇವತ್ತು ನೋಡಿ ನಾಲ್ಕು ದಿನದಿಂದ ಒಂದು ಲೆಕ್ಕ ಒಂದೇ ದಿನ ಒಂದು ಲೆಕ್ಕ ಆಯ್ತಾ ಸೊ ಮಾರ್ಕೆಟಲ್ಲಿ ವ್ಯಾಲ್ಯೂಯೇಷನ್ ಸರಿ ಇಲ್ಲ ಅಂತ ಗೊತ್ತಾಯಿತು Ton André ತುಂಬ ವೇಗವಾಗಿ ತುಂಬ ಕೆಟ್ಟದಾಗಿ ಒಂದು ಪರಿಣಾಮವನ್ನು ಕೊಡುತ್ತೆ ಸೊ ಆ ಐ ಆರ್ ಡಿ ಆ ಥರ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ಆಗಕ್ಕೆ ಆ ಥರ ಆಗಕ್ಕಿಂತ ಮುಂಚೆ ಯಾವುದೇ ಐ ಪಿ ಓಗಳಲ್ಲಾಗಲಿ ಮತ್ತೊಂದರಲ್ಲಾಗಲಿ ಹುಷಾರಾಗಿರಿ ಅಂತ ಹೇಳ್ತಾ ಇದ್ದೀನಿ ಇದ್ರ ಬಗ್ಗೆ ನಾನು ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅಂತ ಒಂದು ವೀಡಿಯೋ ಮಾಡಿದ್ದೆ ದಯವಿಟ್ಟು ಐ ಪಿ ಓನಲ್ಲಿ ಇನ್ವೆಸ್ಟ್ ಮಾಡೋರು ಆ ವಿಡಿಯೋನ ನೋಡಿ ಹಾಗಾಗಿ ನಮ್ಮ ಚಾನಲಲ್ಲಿ ಐ ಪಿ ಒ ಬಗ್ಗೆ ನಾವು ಮಾತಾಡಕ್ಕೆ ಹೋಗೋದಿಲ್ಲ ಬಟ್ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಯಾರು ಫಂಡಮೆಂಟಲಿ ಒಳ್ಳೆ ಅಂತ ಬಂದಿದೆ ಅಂದರೆ ಆಗ ಮಾತಾಡ್ತೋಣ ಬಟ್ ಬುಲ್ ಮಾರ್ಕೆಟ್ ಟೈಮಲ್ಲಿ ಮಾತಾಡೋದು ವೇಸ್ಟ್ ಅಂತ ಅನಿಸುತ್ತೆ ಯಾಕೆಂದರೆ ಹೈ ಪ್ರೈಸ್ನ ಕೋಟ್ ಮಾಡೇ ಮಾಡಿರ್ತಾರೆ ಅದಕ್ಕೋಸ್ಕರ ಹೇಳಿದೆ ಅಷ್ಟೇ ಬಟ್ ಲಾಂಗ್ ಟರ್ಮಲ್ಲಿ ಒಳ್ಳೆ ಸ್ಟಾಕು ರೀ ನೋಬಲ್ ಎನರ್ಜಿ ಸ್ಟಾಕ್ ಬಟ್ ಈಗಂತೂ ಖಂಡಿತ ನಾವು ಯೋಚನೆ ಮಾಡಂಗಿಲ್ಲ ಯಾರಾದರೂ ಐ ಪಿ ಬರ್ತಿದ್ರೆ ಹೋಲ್ಡ್ ಮಾಡೋದಕ್ಕಿಂತ ನೀವು ಯಾವಾಗುತ್ತೋ ಅವಾಗ ಕೊಟ್ಬಿಟ್ಟು ಲಾಭ ಮಾಡ್ಕೊಂಡೇ ನೋಡಬೇಕು ಆದರೆ ಕ್ಯಾಪಿಟಲ್ಸ್ ಗೇನ್ಸ್ ಬೀಳುತ್ತೆ ದಯವಿಟ್ಟು ಮರಕ್ಕೆ ಹೋಗ್ಬಿಡಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಬೀಳುತ್ತೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಇದ್ರ ಬಗ್ಗೆ ಕ್ಯಾಪಿಟಲ್ ಗೇನ್ಸ್ ಅಂತ ಒಂದು ವಿಡಿಯೋ ಇದೆ ಅದರಲ್ಲಿ ಮಾತಾಡಿದ್ದೀನಿ ಅದೇ ರೀತಿಯಾಗಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾದ್ರೂ ಟ್ರ್ಯಾಕ್ ಆಗ್ತಾಯಿದೆ ಅಂತ ಒಬ್ಬರು ಕೇಳಿದ್ರೆ ಖಂಡಿತ ಟ್ರ್ಯಾಕ್ ಆಗ್ತಾ ಇದೆ ಆನ್ಯಲ್ ಇನ್ಫರ್ಮೇನ್ ಸ್ಟೇಟ್ಮೆಂಟ್ ಅಂತ ಪ್ರತಿ ನಾವು ಏನು ಟ್ರಾನ್ಸಾಕ್ಷನ್ ಮಾಡ್ತೀವಿ ಮ್ಯೂಚುವಲ್ ಫಂಡ್ ಆಗಿರ್ಬೋದು ಸ್ಟಾಕ್ಸ್ ಆಗಿರ್ಬೋದು ನಮ್ಮ ಪ್ಯಾನ್ ಕಾರ್ಡ್ ಮೂಲಕ ಅವರಿಗೆ ಗೊತ್ತಾಗ್ತಾ ಇದೆ ಇದ್ರ ಬಗ್ಗೆಯೂ ಚಾನಲ್ನಲ್ಲಿ ಡೆಡಿಕೇಟ್ ವಿಡಿಯೋ ಇದೆ ಇನ್ಕಮ್ ಟ್ಯಾಕ್ಸ್ಗೆ ನಿಮ್ಮ ಯಾವೆಲ್ಲ ಮಾಹಿತಿ ಗೊತ್ತಿದೆ ಅಂತ ಒಂದು ಎಮ್ ಎಂ ಪ್ರೀಮಿಯರ್ ಅಲ್ಲಿ ವೀಡಿಯೋ ಇದೆ ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು ಅದೇ ರೀತಿ ಎಲ್ ಎನ್ ಟಿ ಮೈಂಟ್ರಿ ಇವತ್ತು ಒಂದು ಬಸ್ ಸ್ಟ್ಯಾಂಡ್ ಝೋನ್ ಬ್ರೇಕ ಆಗೋ ಥರ ಇತ್ತು ಓಪನಿಂಗ್ ಅಲ್ಲಿ ಒಳ್ಳೆಯ ರೀತಿಯಾದಂಥ ಒಂದು ಟ್ರೇಡ್ ಇತ್ತು ಅದಾದಮೇಲೆ ಫುಲ್ ರಿವರ್ಸಲ್ ಬಂದು ಮತ್ತೆ ವಾಪಸ್ ಬಸ್ ಸ್ಟ್ಯಾಂಡ್ ಝೋನಿಗೆ ಬಂದು ಕೂತ್ಕೊಂಡಿದೆ ಎಲ್ ಎನ್ ಟಿ ಮೈಟ್ರಿ ನೀವು ನೋಡೋದಾದರೆ ಐ ಟಿ ಸೆಕ್ಟರ್ ಸ್ಟಾಕ್ಸಲ್ಲಿ ಅಫ್ಕೋರ್ಸ್ ವ್ಯಾಲ್ಯೂಷನ್ ತುಂಬ ಹೈ ಆಗಿತ್ತು ಆದರೆ ಆಫ್ಟರ್ ಅ ಲಾಂಗ್ ಟೈಮ್ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗೋ ಥರ ಕಾಣಿಸಿದೆ ಯಾವುದರಲ್ಲಿ ಮೈಟ್ರೀನಲ್ಲಿ ಸೊ ವಾಪಸ್ ಇಂದ ರೀಟೆಸ್ಟ್ ಮಾಡಿ ಬೌನ್ಸ್ ಆಯಿತು ಅಂತಂದರೆ ಆರು ಸಾವಿರದ ನಾನ್ನೂರು ಅನ್ನೋದು ನಮ್ಮ ಫಸ್ಟ್ ಟಾರ್ಗೆಟ್ ಆಗಿರುತ್ತೆ ದಯವಿಟ್ಟು ಟ್ರ್ಯಾಕ್ ಮಾಡ್ತಾ ಇರಿ ಮೈಂಟ್ರಿ ಅನ್ನೋ ಕಂಪನಿ ರೀಸೆಂಟಾಗಿ ಆ್ಯಡ್ ಆಗಿತ್ತು ನಿಫ್ಟಿ ಫಿಫ್ಟಿಗೆ ಅದೇ ರೀತಿಯಾಗಿ ಗೋಲ್ಡ್ ಎಸ್ ಬಿನಲ್ಲಿ ಯಾವ ರೀತಿ ಇನ್ವೆಸ್ಟ್ ಮಾಡೋದು ಸರ್ ಓಪನ್ ಆಗಿದೆ ಹದಿನೆಂಟರಿಂದ ಇಪ್ಪತ್ತೆರಡು ಡಿಸೆಂಬರ್ ತನಕ ಅಂತ ಒಬ್ರು ಕೇಳಿದರು ಆರು ಸಾವಿರದ ನೂರು ರೂಪಾಯಿ ಅನ್ನೋ ಚಿಲ್ಲರೆ ಇರುತ್ತೆ ನೋಡಿ ಎಸ್ ಜಿ ಬಿ ಬಗ್ಗೆ ನಾನು ಎರಡು ವೀಡಿಯೋ ಮಾಡಿದ್ದೀನಿ ಒಂದು ಚಿನ್ನ ಖರೀದಿಸುವ ಮುನ್ನ ನಿಮಗೆ ತಿಳಿದು ಮಾಹಿತಿ ಅಂತ ವಿಡಿಯೋದ ಹಿಂಡಿಗೆ ಕೊಟ್ಟಿರ್ತೀನಿ ನೀವು ಚೆಕ್ಔಟ್ ಹೋಗ್ಬೋದು ಅದರಲ್ಲಿ ಕಾಯಿನ್ ಆ್ಯಪ್ ಮೂಲಕ ಎಸ್ ಜಿ ಪಿ ಯಾವ ರೀತಿ ತೊಗೋಬೋದು ಅಂತಲೂ ನಾನು ಬ್ರೀಫಾಗಿ ಹೇಳಿದ್ದೆ ಅದೇ ರೀತಿಯಾಗಿ ಕೆ ಜಿ ಎಫ್ ವಿಡಿಯೋ ಅಂತ ಒಂದಿದೆ ಎಸ್ ಜಿ ಬಿ ಅನ್ನೋದು ಬೆಸ್ಟ್ ಇನ್ವೆಸ್ಟ್ಮೆಂಟ್ ಆಗಿರುತ್ತೆ ಯಾರಾದರೂ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡೋದಾಗಿದ್ದರೆ ಹಾಗಾಗಿ ಲಾಂಗ್ ರನ್ನಲ್ಲಿ ನಾನು ಗೋಲ್ಡ್ ಇನ್ನು ಅಪ್ರಿಷಿಯೇಟ್ ಆಗುತ್ತೆ ಅಂತಲೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಮುಂದಿನ ವರ್ಷ ಎಪ್ಪತ್ತು ಸಾವಿರಕ್ಕೆ ಹೋದ್ರೂ ಆಶ್ಚರ್ಯ ಇಲ್ಲ ಹತ್ತು ಗ್ರಾಮ್ ಗೋಲ್ಡ್ ಬೆಲೆ ಹಾಗಾಗಿ ಎಸ್ ಜಿ ಬಿನ ನೀವು ಕನ್ಸಿಡರ್ ಮಾಡ್ಬೋದು ಆಲ್ ಟೈಮ್ ಹೈಲಿದೆ ಅಂತ ಅನಿಸ್ತಿರ್ಬೋದು ನಿಮಗೆ ಆದರೆ ಏಯ್ಟ್ ಇಯರ್ ಲಾಕಿನ್ ಪೀರಿಯಡ್ ಇರುತ್ತೆ ಪ್ರತಿ ವರ್ಷ ಎರಡೂವರೆ ಪರ್ಸೆಂಟ್ ನಿಮಗೆ ಇಂಟ್ರೆಸ್ಟ್ ಕೂಡ ಕೊಡ್ತಾರೆ ಹಾಗಾಗಿ ಎಸ್ ಬಿನಲ್ಲಿ ಇನ್ವೆಸ್ಟ್ ಮಾಡೋರು ಯೋಚನೆ ಮಾಡ್ತಾ ಹೋಗಬಹುದು ಇದಿಷ್ಟು ಇವತ್ತಿನ ಚಾಟ್ ಸಾಕಾಗಿತ್ತು ವೀಡಿಯೋ ಎಷ್ಟಾಗಿದೆ ದಯವಿಟ್ಟು ವೀಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ ಮೂರರ ನಮ್ಮ ಚಾನಲ್ನ ಮಿಷನ್ ತಮಗೆ ಎಲ್ಲರಿಗೂ ಗೊತ್ತಿದೆ ಪ್ರತಿಯೊಬ್ಬರು ಆರೋಗ್ಯವಂತರಾಗಿರಬೇಕು ಪ್ರತಿಯೊಬ್ಬರು ಆರೋಗ್ಯ ವಿಮೆಯನ್ನು ಆಯ್ಕೆ ಮಾಡ್ಕೊಬೇಕು ಅಂತ ಹೇಳ್ತೀನಿ ಮತ್ತೊಮ್ಮೆ ಭೇಟಿ ಆಗೋಣ ಎಲ್ಲರಿಗೂ ನಮಸ್ಕಾರ